ರಾಜ್ಯದಲ್ಲಿ ಮಹಾ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ ಒಂದಷ್ಟು ಅವಾಂತರಗಳನ್ನು ಕೂಡ ತಂದಿರ್ತಾ ಇದೆ ಸದ್ಯ ಕರಾವಳಿಯಲ್ಲಿ ನೆರೆ ಸೃಷ್ಟಿಯಾಗಿದ್ದು ಜನರಿಗೆ ಬರೆಯೇ ಸರಿ ಆಗಿದೆ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ವರದಿ ಆಗ್ತಾ ಇದೆ ಮನೆ ಜಮೀನುಗಳಿಗೆ ಜಲಾವೃತ ಆಗಿದೆ ದೇವಾಲಯಗಳನ್ನೂ ಕೂಡ ಬಿಟ್ಟಿಲ್ಲ ಅದೆಲ್ಲದರ ವರದಿ ಇದೆ ನೋಡ್ಕೊಂಡು ಬರೋಣ ನಿಲ್ಲದ ಮಳೆ ರಗಳೆ ಕರಾವಳಿಯಲ್ಲಿ ಮಳೆಯೋ ಮಳೆ ಫಲ್ಗುಣಿ ಅಬ್ಬರಕ್ಕೆ ದ್ವೀಪದಂತಾದ ಅದ್ಯಪಾಡಿ ರಾಜ್ಯದಲ್ಲಿ ಮಳೆ ಅಬ್ಬರ ಅವಾಂತರ ಮುಂದುವರೆದಿದೆ ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಗ್ರಾಮಗಳೆಲ್ಲ ದ್ವೀಪದಂತಾಗಿದೆ ಮಂಗಳೂರಿನಲ್ಲಿ ಫಲ್ಗುಣಿ ನದಿ ಉಕ್ಕಿ ಹರಿದು ತಗ್ಗು ಪ್ರದೇಶಗಳೆಲ್ಲ ಜಲಾವೃತ ಆಗಿದೆ ಅದ್ಯಪಾಡಿಯಲ್ಲಿ ಫಲ್ಗುಣಿ ನದಿಯ ನೆರೆ ನೀರಿನಿಂದ ಗ್ರಾಮ ಸಂಪೂರ್ಣ ಜಲದಿಗ್ಬಂಧನಕ್ಕೆ ದಿಗ್ಬಂಧನಕ್ಕೆ ಒಳಗಾಗಿದ್ದು ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳು ಭಾಗಶಃ ನೀರಿನಲ್ಲಿ ಮುಳುಗಡೆಯಾಗಿದೆ ದೋಣಿ ಮೂಲಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ನದಿ ನೀರು ಏರಿಕೆಯಾಗುವ ಭೀತಿ ಇದ್ದು ಮನೆಗಳಿಗೆ ಮತ್ತಷ್ಟು ನೀರು ನುಗ್ಗುವ ಸಾಧ್ಯತೆ ಇದೆ ತೆಂಗಿನ ತೋಟ ಅಡಿಕೆ ತೋಟ ಗದ್ದೆಗಳೆಲ್ಲ ನೀರು ಪಾಲಾಗಿದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಿದ್ದಾರೆ ನಾವೀಗ ಪಲ್ಗುಣಿ ನದಿಯಿಂದ ಆಗಿರುವಂತಹ ಅನಾಹುತಗಳನ್ನು ತೋರಿಸುತ್ತಿದ್ರೆ ಮಂಗಳೂರಿನ ಅದ್ಯಪಾಡಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಇಲ್ಲಿನ ಕೃಷಿ ಭೂಮಿಗಳೆಲ್ಲ ಜಲಾವೃತವಾಗಿದೆ ಹಾಗಾಗಿ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇವೆ ಈ ಭಾಗದಲ್ಲಿ ನೀವು ಗಮನಿಸಬಹುದು ಇದರ ಆ ಕೊನೆಯ ಭಾಗದಲ್ಲಿರುವಂಥದ್ದು ಪಲ್ಗುಣಿ ನದಿ ಆದರೆ ಪಲ್ಗುಣಿ ನದಿ ಮತ್ತೆ ಈ ಭಾಗದ ತಗ್ಗು ಪ್ರದೇಶಗಳ ಕೃಷಿ ತೋಟಗಳೇನಿತ್ತು ಕೃಷಿ ಭೂಮಿ ಏನಿತ್ತು ಆ ಭತ್ತದ ಗದ್ದೆ ಏನಿತ್ತು ಎಲ್ಲವೂ ಇವತ್ತು ಜಲಾವೃತವಾಗಿದೆ ಹಾಗಾಗಿ ಇಡೀ ನೀವೀಗ ನೋಡ್ತಾ ಇರುವಂಥ ದೃಶ್ಯ ಏನಿದೆ ಇದು ಅಹ್ ನದಿಯಲ್ಲ ಇದು ಇಲ್ಲಿರುವಂತಹ ನಿವಾಸಿಗಳ ಕೃಷಿ ಮಾಡ್ತಾ ಇದ್ದಂಥ ಭತ್ತದ ನಾಟಿ ಮಾಡ್ತಾ ಇದ್ದಂಥ ಗದ್ದೆ ಇದು ಸಂಪೂರ್ಣವಾಗಿ ಇವತ್ತು ನೀರಿನಿಂದ ತುಂಬಿ ಹೋಗಿದೆ ಈ ಭಾಗದಲ್ಲೂ ಗಮನಿಸಬಹುದು ಸಂಪೂರ್ಣವಾಗಿ ಅಲ್ಲಿ ಅಲ್ಲಿವರೆಗೆ ಕಾಣ್ತಾ ಇರುವಂಥ ಎಲ್ಲ ಏನು ನೀರು ಕಾಣ್ತಾ ಇದೆ ಇದೆಲ್ಲವೂ ನೀರು ಇರುವಂಥದ್ದು ಇಲ್ಲಿನ ಗದ್ದೆಯ ಮೇಲೆ ಇರುವಂಥದ್ದು ಇಲ್ಲಿರುವಂಥ ತೆಂಗು ತೋಟವನ್ನು ನೀವು ಗಮನಿಸಬಹುದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಈ ರೀತಿಯಾಗಿ ಭಾಗಶಃ ತೆಂಗಿನ ಗಿಡಗಳೇ ಮುಳುಗಡೆ ಆಗಿರುವಂಥದ್ದು ಮುಳುಗಡೆ ಆಗಿ ಪ್ರದೇಶ ಎಲ್ಲ ಜನರಿಗೆ ಅಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸಮಸ್ಯೆಗಳಾಗಿದೆ ಮನೆಗಳು ಕೂಡ ತೊಂದರೆ ಆಗಿದೆ ಭೇಟಿ ಕೊಟ್ಟಿದೆ ಅಲ್ಲಿ ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೇಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗೇನು ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಎರಡನೇ ಬಾರಿ ಮುಳುಗಿದ ಉಪ್ಪು ಮುಳುಗಿದ ಅಂಗನವಾಡಿ ಅಯ್ಯಪ್ಪ ಮಂದಿರ ಕರಾವಳಿನ ಬೆಂಬಿಡದೆ ಕಾಡ್ತಾ ಇರುವ ಮಾನ್ಸೂನ್ ಮಳೆ ನದಿ ಪಾತ್ರದಲ್ಲಿ ನೆರೆ ಸೃಷ್ಟಿ ಮಾಡಿದೆ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಸರ್ಕಾರಿ ಶಾಲೆ ಎರಡನೇ ಬಾರಿ ಜಲಾವೃತ ಆಗಿದೆ ಶಾಲೆಯ ಹಳೆ ಕಟ್ಟಡ ಹೊಸ ಕಟ್ಟಡ ಅಂಗನವಾಡಿ ಅಯ್ಯಪ್ಪ ಮಂದಿರದ ಆವರಣದಲ್ಲಿ ಸಂಪೂರ್ಣ ಮಳೆ ನೀರು ತುಂಬಿಕೊಂಡಿದೆ ಸೀತಾನತಿ ಮತ್ತು ಮಡಿಸಾಲು ಹೊಳೆ ತುಂಬಿ ಹರಿದ ಪರಿಣಾಮ ಶಾಲೆಯ ಆವರಣಕ್ಕೆ ಜಲ ದಿಗ್ಬಂಧನ ಆಗಿದೆ ಕರಾವಳಿ ಭಾಗದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ ನಾವು ಹೈರಬೆಟ್ಟು ಅನ್ನುವ ವ್ಯಾಪ್ತಿಯಲ್ಲಿದ್ದೇವೆ ಇದು ಉಡುಪಿ ಮತ್ತು ಬ್ರಹ್ಮಾವರ ತಾಲೂಕಿನ ನಡುವೆ ಇರುವಂತಹ ಹೈರಬೆಟ್ಟು ಊರು ಇಲ್ಲಿನ ಉಪ್ಪೂರು ಶಾಲೆ ಮತ್ತೆ ಜಲಾವೃತ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಬಾರಿಗೆ ಜಲಾವೃತ ಆಗ್ತಾ ಇರುವಂಥದ್ದು ಪ್ರತಿ ವರ್ಷ ಒಂದು ಬಾರಿ ನೆರೆ ಬಂದೇ ಬರ್ತದೆ ಆದರೆ ಈ ಬಾರಿ ಮತ್ತೆ ವಿಪರೀತವಾಗಿ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮತ್ತು ಉಡುಪಿಯ ಹೆಬ್ರಿ ಮತ್ತು ಕಾರ್ಕಳ ತಾಲೂಕಿನಲ್ಲಿ ಭಾರಿ ಮಳೆ ಆಗಿರುವ ಕಾರಣ ಹೈರಬೆಟ್ಟು ಸಮೀಪದ ಉಪ್ಪೂರು ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಇಲ್ಲಿನ ಅಂಗನವಾಡಿ ಕೇಂದ್ರ ಇರ್ಬೋದು ಇಲ್ಲಿ ಅಡುಗೆ ತಯಾರಿ ಮಾಡುವಂತಹ ಕೊಠಡಿಗಳಿರ್ಬೋದು ಇಲ್ಲಿ ಮಕ್ಕಳಿಗೆ ಶೌಚಾಲಯಗಳಿದೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಶಾಲೆಗೆ ಇವತ್ತು ರಜೆ ಕೊಟ್ಟಿರೋದ್ರಿಂದ ಯಾವುದೇ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಶಾಲೆಗೆ ಬಂದಿಲ್ಲ ನಾವು ನೋಡ್ಬೋದು ಎರಡು ಕಟ್ಟಡ ಇದೆ ಅದರಲ್ಲಿ ಒಂದು ಕಟ್ಟಡ ಹಳೆಯದು ಮತ್ತು ಹೊಸ ಕಟ್ಟಡದಲ್ಲಿ ಕೂಡ ಬಹಳಷ್ಟು ಎತ್ತರ ಮಾಡಿ ಕಟ್ಟಿದ್ರು ಕೂಡ ಅಲ್ಲಿಗೂ ಕೂಡ ನೀರು ನುಗ್ಗಿದೆ ಮಹಾಮಳೆ ಅಬ್ಬರಕ್ಕೆ ಉಕ್ಕಿದ ಕೃಷ್ಣ ಅರವತ್ತಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆ ಮಹಾರಾಷ್ಟ್ರದಲ್ಲಿ ರಣಮಳೆ ಆರ್ಭಟ ಜೋರಾದ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿಗೆ ಎರಡು ಲಕ್ಷದ ಎಂಬತ್ತ ಒಂಬತ್ತು ಸಾವಿರ ಕ್ಯೂಸೆಕ್ನ ಒಳಹರಿವಿದ್ದು ಕೊಯ್ನಾ ಜಲಾಶಯದಿಂದ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಉಂಟಾಗಿದೆ ಅರವತ್ತಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆಯಾಗಿದ್ದು ಬೋಟ್ ಸಹಾಯದಿಂದ ಐವತ್ತು ಕುಟುಂಬಗಳನ್ನ ರಕ್ಷಿಸಲಾಗಿದೆ ಗಂಗಾವತಿ ಕಂಪ್ಲಿ ಸೇತುವೆ ಜಲಾವೃತ ರಸ್ತೆಗಳು ತೋಟಗಳಿಗೆ ಜಲಬೇಲಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬಳಿ ಇರುವ ಕಂಪ್ಲಿ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ ಬಳ್ಳಾರಿ ಕೊಪ್ಪಳ ಸಂಚಾರ ಸ್ಥಗಿತವಾಗಿದ್ದು ನದಿ ನೀರು ಪಕ್ಕದ ಜಮೀನುಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ನದಿ ಪಕ್ಕದ ಬಾಳೆ ತೋಟ ಕಬ್ಬಿನ ಗದ್ದೆ ಭತ್ತದ ಬೆಳೆ ನೀರಲ್ಲಿ ನಿಂತಿದೆ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿದ್ದ ಕಾರಣಕ್ಕಾಗಿ ತುಂಗಭದ್ರ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಈಗಾಗಲೇ ತುಂಗಭದ್ರ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿದೆ ಈ ತುಂಗಭದ್ರ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿಂದ ಒಂದು ಲಕ್ಷಕ್ಕೂ ಐವತ್ತು ಸಾವಿರ ಕ್ಯೂಸೆಕ್ಸ್ ಇನ್ಪ್ಲೋ ಇದೆ ಅದೇ ಪ್ರಮಾಣದಲ್ಲಿ ತುಂಗಭದ್ರ ಜಲಾಶಯದಿಂದ ನದಿಗೆ ತುಂಗಭದ್ರಾ ನದಿಗೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ನೀರನ್ನು ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಈಗ ಗಂಗಾವತಿ ತಾಲೂಕಿನ ಚಿಕ್ಕಜಂತಲ್ಲಿ ಬಳಿ ಕಂಪ್ಲಿಗೆ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೃಶ್ಯ ತೋರಿಸ್ತಾ ಇದ್ದೀವಿ ಇದೆ ಅಂದರೆ ಪ್ರಮುಖವಾದ ಸೇತುವೆಯಾಗಿದೆ ನೂರ ಅರವತ್ತ್ ಮೂರರಿಂದ ಈ ಸೇತುವೆ ನಿರ್ಮಾಣ ಆಗಿದೆ ಅವತ್ತಿನಿಂದ ಇವತ್ತಿನವರೆಗೂ ರೈತರಾಗಿರ್ಬೋದು ವಾಹನ ಸವರಾಗಿರ್ಬೋದು ಮತ್ತು ಸಂಚಾರ ಇದೇ ಸೇತುವೆ ಮೇಲೆ ಪ್ರಯಾಣ ಅಂದರೆ ಸಂಚರಿಸ್ತಾ ಇದ್ರು ಆದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ನದಿಗೆ ಅಂದರೆ ನದಿಗೆ ನೀರು ಹೆಚ್ಚು ಬರ್ತಾ ಇರೋ ಕಾರಣಕ್ಕಾಗಿ ಸೇತುವೆ ಮೇಲೆ ನೀರು ಬಿಟ್ಟಿದ್ದ ಹಿನ್ನೆಲೆಯಲ್ಲಿ ಕಳೆದ ಜಿಲ್ಲಾಡಳಿತ ತಾಲೂಕು ನಡಿತಾ ಯಾವುದೇ ರೀತಿ ಈ ಮೇಲೆ ವಾಹನ ಸವರಿಗೆ ಆಗಿರ್ಬೋದು ಮತ್ತು ಸಂಚಾರಕ್ಕೆ ಸಹ ನಿಷೇಧ ಏರಿದಂತೆ ಹೇಳ್ಬೋದು ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರೆ ಮೈದುಂಬಿ ಹರಿತಾ ಇದ್ದಾಳೆ ರಾಜವಾಗ ಹಮ್ಮಿಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯಕ್ಕೆ ಹಡಗಲಿ ಶಾಸಕ ಕೃಷ್ಣಾನಾಯಕ್ ಬಾಗಿನವನ್ನ ಅರ್ಪಿಸಿದ್ದಾರೆ ಕಳೆದ ವರ್ಷ ಭೀಕರ ಬರಗಾಲದಿಂದ ಜಲಾಶಯದಲ್ಲಿ ನೀರೇ ಇರಲಿಲ್ಲ ಈ ಬಾರಿ ಶಿವಮೊಗ್ಗ ಭಾಗದಲ್ಲಿ ಉತ್ತಮ ಮಳೆ ಆಗಿದ್ದರಿಂದ ತುಂಗಭದ್ರಾ ನದಿ ಬೋರ್ಗೆರೆದು ಇದೆ ಅಲಮ ಪ್ರಭು ದೇಗುಲಕ್ಕೆ ಜಲಪಹರೆ ಗೂಗಲ್ ಗ್ರಾಮಕ್ಕೆ ಪ್ರವಾಹದ ಭೀತಿ ನಾರಾಯಣಪುರ ಜಲಾಶಯದಿಂದ ಮೂರು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರೋದ್ರಿಂದ ರಾಯಚೂರಿನ ದೇವದುರ್ಗದ ಐತಿಹಾಸಿಕ ಗೂಗಲ್ ಪ್ರಭು ದೇವಾಲಯವನ್ನ ಕೃಷ್ಣಾ ನದಿ ನೀರು ಸುತ್ತುವರೆದಿದೆ ಗುಹೆಯಂತಿರುವ ಗರ್ಭಗುಡಿಯಲ್ಲಿ ಬಸಿಯುತ್ತಿರುವ ನೀರು ಹೊರ ಹಾಕೋದಕ್ಕೆ ಅರ್ಚಕರು ಹರಸಾಹಸ ಪಡ್ತಾ ಇದ್ದಾರೆ ದೇವಸ್ಥಾನದ ಬಳಿಯ ಕಲ್ಯಾಣ ಮಂಟಪದ ಸುತ್ತಲೂ ಜಲಬೇಲಿ ಹಾಕಿದ್ದು ಗೂಗಲ್ ಗ್ರಾಮಕ್ಕೆ ಪ್ರವಾಹದ ಭೀತಿ ಶುರುವಾಗಿದೆ ಮಲೆನಾಡಿನಲ್ಲಿ ನೆಲ್ಲದ ಮಳಿಯಾರ್ಭಟ ಲಿಂಗನಮಕ್ಕಿ ಡ್ಯಾಂನಿಂದ ನದಿಗೆ ನೀರು ರಿಲೀಸ್ ಮಲೆನಾಡು ಭಾಗದಲ್ಲಿ ಮಳೆ ಜೋರಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಿಂದ ಒಂಬತ್ತು ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸಲಾಗಿದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟದ ಜಲಾಶಯದ ಇಂದಿನ ಮಟ್ಟ ಸಾವಿರದ ಎಂಟುನೂರ ಹದಿನೈದು ಅಡಿ ಇದ್ದು ಜಲಾಶಯಕ್ಕೆ ಒಳಹರಿವು ಐವತ್ತೊಂದು ಸಾವಿರ ಒಂಬೈನೂರ ಅರವತ್ತೊಂದು ಕ್ಯೂಸೆಕ್ ಇದೆ ಬಣ್ಣ ಬಣ್ಣದ ವಿದ್ಯುತ್ ದೀಪದಿಂದ ಶರಾವತಿ ನದಿ ಕಂಗೊಳಿಸ್ತಾ ಇದೆ ಇನ್ನು ಭದ್ರಾವತಿ ತಾಲೂಕಿನ ಲಕ್ಕವಳ್ಳಿಯ ಭದ್ರಾ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ ಶಿರಾಡಿ ನಿರಂತರ ಭೂಕುಸಿತ ಕೆಸರುಮಯವಾದ ದೊಡ್ಡ ತಪ್ಪಲು ರಸ್ತೆ ಮತ್ತೆ ವಾಹನಗಳ ಸಂಚಾರ ಬಂದ್ ಚಿರಾಡಿ ನಿರಂತರ ಭೂಕುಸಿತ ಆಗ್ತಾ ಇದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿತಿದ್ದು ಮತ್ತೆ ವಾಹನಗಳ ಸಂಚಾರ ಬಂದ್ ಆಗಿದೆ ದೊಡ್ಡ ತಪ್ಪಲು ಬಳಿಯ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಪರಿಣಾಮ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಗಾಳಿ ಮಳೆಗೆ ಕುಸಿದು ಬಿದ್ದ ಮನೆ ಕೆರೆ ಏರಿ ಕುಸಿತ ರಸ್ತೆ ಸಂಪರ್ಕ ಕಟ್ ಭಾರಿ ಗಾಳಿ ಮಳೆ ಅಬ್ಬರಕ್ಕೆ ಹಾಸನದಲ್ಲಿ ಎರಡು ಮನೆಗಳು ನೆಲಕ್ಕೆ ಉರುಳಿದೆ ಮನೆಯಲ್ಲಿದ್ದ ಏಳು ಮಂದಿಗೆ ಗಾಯಗಳಾಗಿತ್ತು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಇನ್ನು ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿ ಕೆರೆಕೋಡಿ ಗ್ರಾಮದ ಬಳಿ ಕೆರೆ ತುಂಬಿ ಕೋಡಿ ರಾಜ್ಯ ಹೆದ್ದಾರಿ ಇನ್ನೂರ ಎಪ್ಪತ್ತೇಳು ಬಾಯ್ಬಿಟ್ಟಿದೆ ಕೊಣನೂರು ಮಡಿಕೇರಿ ನಡುವೆ ರಸ್ತೆ ಸಂಪರ್ಕ ಕಟ್ ಆಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿ ಸೂಕ್ತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಈ ನಡುವೆ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು ಮಡಿಕೇರಿ ಮೈಸೂರಲ್ಲಿ ಪರಿಸ್ಥಿತಿ ಅವಲೋಕನೆ ಮಾಡಿದ್ದ ಸಿಎಂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಒಟ್ನಲ್ಲಿ ರಾಜ್ಯದ ಹಲವೆಡೆ ಮಳೆಯಾರ್ಭಟ ಮುಂದುವರೆದರೆ ಏನೋ ಕೆಲವೆಡೆ ಮಳೆಯ ಪ್ರಮಾಣ ಕೊಂಚ ಇಳಿಕೆಯಾಗಿದೆ ಆದರೆ ಅವಾಂತರ ಮಾತ್ರ ತಪ್ಪಿಲ್ಲ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ